ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜೆಪಿ ಭವನದಲ್ಲಿ ನಡೆದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಪಕ್ಷ ಸಂಘಟನೆ ಹಾಗೂ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯಿತಿ ಚುನಾವಣೆ ಸಭೆಯಲ್ಲಿ ಸಭೆಯನ್ನು ಉದ್ದೇಶಿಸಿ ಹೂವಿನಹಡಗಲ್ಲಿಯ ಸಮಾಜ ಸೇವಕರು ಹಾಗೂ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿಯಾದ ಪುತ್ರೇಶ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯರು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ತಿಪ್ಪೇಸ್ವಾಮಿಯವರು ಮತ್ತು ಹಿರಿಯರು ಹಾಗೂ ಮಾಜಿ ಶಾಸಕರಾದ ಎನ್ಟಿ ಬೊಮ್ಮಣ್ಣವರು, ಕಲ್ಯಾಣ ಕರ್ನಾಟಕದ ವೀಕ್ಷಕರಾದ ಮೀನಾಹಳ್ಳಿ ತಾಯಣ್ಣವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶಿವಕುಮಾರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹೂವಿನಹಡಗಲಿ. ಕೆಡುತ್ತಕ್ಕಂತ ಪಾರ್ಟಿ ನಮ್ಮ ಎತ್ತಿಸ್ಕೊಂಡು ರಾಜಕಾರಣ ಮಾಡೋದು ಬೇಡ. ನಾವು ಈಗಾಗಲೇ ಬಿಜೆಪಿ ಮುಳುಗುವ ಹಳಿಯಾಗಿದೆ, ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅಷ್ಟೇ, ಈಗಾಗಲೇ ಸಿದ್ದರಾಮಯ್ಯ ನೋಡಿದ್ದಾರೆ ಜನರು, ಯಡಿಯೂರಪ್ಪ ನೋಡಿದ್ದಾರೆ, ಇನ್ನೇನ್ ಮಾಡಿದಂತ ರಾಜ್ಯಕ್ಕೆ ಗೊತ್ತಿದೆ. ಈಗ ಹಳ್ಳಿಯಲ್ಲಿ ನಿಜವಾಗ್ಲಿ ಹೇಳ್ಬೇಕಂದ್ರೆ ಹಳ್ಳಿಯಲ್ಲಿ ಇವತ್ತು ಕುಮಾರಣ್ಣನ ಹೆಸರು ಹೇಳ್ತಕ್ಕಂಥದ್ದು ರೈತರಿಗೆ ಈ ಬುದ್ಧಿ ಬಂದಿದೆ. 2,200 ರೂಪಾಯಿ ಹಾಕಿರ್ತಕ್ಕಂತ ಮೋದಿಯವರಿಗೆ ಓಟ್ ಮಾಡಿದ್ರು. ಈಗ ನಾವೊಂದು ಮನೆ ಹಳ್ಳಿಯಲ್ಲಿ ಪ್ರವಾಸ ಮಾಡಿದೆ, ಒಂದು ರೈತರು ಏನ್ ಕುಮಾರಣ್ಣ ಇದು ಮಾಡಿದ್ರಲ್ಲ, ಆ ಲೀಸ್ಟ್ ತಗೊಂಡಿದ್ದೀವಿ. ಎಷ್ಟು ಕುಟುಂಬಗಳು, 25-30 ಕುಟುಂಬ ಮಣ್ಣಾಗಿದೆ. ಅವ್ರ ಮನೆಗೆ ಹೋದಾಗ ಅವ್ರನ್ನ ಪಾರ್ಟಿ ಬಂದ್ ಕೊಡ್ತೀವಿ ಅಂತ ಹೇಳ್ತಾರೆ. 2 ಲಕ್ಷ 3 ಲಕ್ಷ ಕುಮಾರಣ್ಣ ಮನ್ ಮಾಡಿದ್ರೆ ನಾವು ಗೆಲ್ಲಕ್ಕೋಸ್ಕರ 10-20 ನಮ್ಮ ಪಾರ್ಟಿ ಮನೆಯಿಂದ ಕೊಡ್ತೀವಿ. ನಾವು ಸುಮ್ಮನೆ ಕುತ್ಕೊಂಡು ಇಲ್ಲಿ ಕುಮಾರಣ್ಣ ಒಂದು ಕತೆ ಇದೆಯಲ್ಲ, ಈಗ ಈಶ್ವರ ಮತ್ತು ಸನ್ಮುಖ ಗಣೇಶ, ಗಣೇಶ ಏನ್ ಮಾಡಲಪ್ಪ ಪ್ರಪಂಚ ಸುತ್ತಾರಪ್ಪ ಅಂದ್ರೆ ಪ್ರಪಂಚ ಇಲ್ಲ ಇಲ್ಲೇ ಸುತ್ತೀವಿ ಅಂತ. ಹೀಗೆ ನಾವೆಲ್ಲರೂ ಗಣೇಶ ಅಂತರ ಸುತ್ತಿದೀವಿ. ಇವತ್ತು ರಾಜಕಾರಣದಲ್ಲಿ ಹೋರಾಟದಿಂದ ನಾವು ಏನೆಲ್ಲ ಮಾಡಬಹುದು, ಹೋರಾಟದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಎಂ ಪಿ ಪ್ರಕಾಶ್ ಅವರ ಕಾಲದಿಂದ ನಾವು ರಾಜಕಾರಣದಲ್ಲಿ ಬಂದಂತವರು. ಅವಾಗ ನಾನು ಇನ್ನೊಂದು ಮಾತು ಅಣ್ಣರಿಗೆ ಹೇಳಕ್ಕಿರ್ತೀನಿ, ಅಪ್ಪಾಜಿ ದೇವೇಗೌಡರು ನೋಡ್ರಿ, ಮೊನ್ನೆ 25 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, ಆ ಕಾರ್ಯಕ್ರಮಗಳು ಯಾರಿಗೆ ಗೊತ್ತೇ ಇಲ್ಲ ಅಂತ ಕಾರ್ಯಕ್ರಮ ಇಂಥವ್ರ ಮಾಡಿದಂತ ಲಂಚರ್ಸ್ ಮೇಷ್ಟ್ರುಗಳು ನಮ್ಮನ್ನು ವಿಶ್ಲೇಷಣೆ ಮಾಡ್ತಾರೆ. ಏನಪ್ಪ ಅಂತ ಅವರು ಉತ್ತರ ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆನೇ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ದಲಿತ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರಾಧಾನ್ಯತೆ ಕೊಡ್ಬೇಕಣ್ಣ, ಯಾಕಂದ್ರೆ ರೈಟ್ ಟು ಲೆಫ್ಟ್ ಎರಡು ಸಮಾಜ ಕಾಂಗ್ರೆಸ್ ಬಿಜೆಪಿ ಜೊತೆಗೆದವು. ಹೆಚ್ಚಿನ ರೀತಿಯಲ್ಲಿ ಸ್ಟೇಟ್ ಲೆವೆಲ್ ನಾವು ಸಂಘಟನೆ ಮಾಡಿ ಇಡೀ ಸಂಪೂರ್ಣ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಬರ್ತಕ್ಕಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಅಪ್ಪಾಜಿ ದೇವೇಗೌಡ ಇಲ್ಲಿ ತನಕ ಏನ್ ಕೆಲಸ ಮಾಡಿರೋ, ಯಾವ ಯಾವ ಸಮಾಜಕ್ಕೆ ಹೆಚ್ಚಿನ ಎಂಎಲ್ಎ ಮಾಡಿರೋ, ಎಂ ಪಿ ಮಾಡಿರೋ, ವಿಧಾನ ಪರಿಷತ್ ಸದಸ್ಯರು ಮಾಡಿರೋ, ಆಮೇಲೆ ಯಾರ್ಯಾರು ಕೊಡುಗೆ ಕಂಡುಕೊಂಡಾರೋ ಅವನ್ನೆಲ್ಲ ಒಂದು ಪಾಂಪ್ಲೆಟ್ಸ್ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಅದನ್ನ ಮನಿ ಮನೆಗೂ ಡೋರ್ ಟು ಡೋರ್, ಆಮೇಲೆ ಇವತ್ತೆಲ್ಲ ಸಾಮಾಜಿಕ ಜಾಲತಾಣ ಅವೆಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಏನಪ್ಪ ಅಂದ್ರೆ ನಾವು ಕೆಲಸ ಮಾಡಿದ್ದು ಜನರಿಗೆ ಮುಗಿಸಕ್ ಆಗ್ತಾ ಇಲ್ಲ. ಈಗ ನಮ್ಮ ಸ್ನೇಹಿತ ಇರ್ತಾನೆ, ಅವನು ನಾ ಕುಮಾರಣ್ಣನ ಬಗ್ಗೆ ಹೇಳಿದ್ದಂದ್ರೆ ಏನ್ ಹೇಳ್ತಾನೆ ಅಂದ್ರೆ, ಏ ನೋಡವ ಕುಮಾರಣ್ಣ ಒಳ್ಳೆಯವರು, ಓಟ್ ಮಾತ್ರ ಆಗ್ತಲ್ಲ, ಅವನಿಗೆ ಅನೌನ್ಸ್ ಮಾಡ್ಬೇಕು. ಕುಮಾರಣ್ಣ ಏನ್ ಕೆಲಸ ಮಾಡಿದ್ರು, ಕುಮಾರ ಸಿದ್ಧಾಂತ ಏನು, ತತ್ವ ಏನು, ಕೊಡುಗೆ ಅಂತ ಹೇಳಿದಾಗ ನಾವ್ ಏನ್ ಕೆಲಸ ಮಾಡಿದ್ವಿ. ನಿಜ ಹೇಳ್ತೀನಿ, 100% ಪ್ರಚಾರ ತಗೊಳ್ಳೋದ್ರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಂದಿದೆ. ನಾವು ಸಾಮಾಜಿಕ ಜಲತಾಣ ಹಿಂದಿದ್ವಿ. ಆಮೇಲೆ ಕೆಪಿಸಿ ಗೌಡ್ ಮತ್ತು ನಮ್ಮ ತಿಪ್ಪೇಸ್ವಾಮಿ ಸರ್ ಬಂದ್ಮೇಲೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ಕೋತಾರೆ. ನಾವಂತೂ ಹಗಲು ರಾತ್ರಿ ಈಗಾಗಲೇ ಏನ್ ಇವತ್ತು ಏನ್ ಎಂಎಲ್ಎ ಇದಾರಲ್ಲ ಅಪೋಸಿಟ್ ಟೀಮ್ ಆಡಳಿತ ಇರುತ್ತೆ ಅಲ್ಲೇ ಇರ್ತದೆ, ಅದೊಂದು ಲೀಸ್ಟ್ ಮಾಡ್ಕೊಂಡಿದೀವಿ. ಕುಮಾರಣ್ಣ ರೈತ ಸಾಲ ಮನ್ ಮಾಡೋದು ಲೀಸ್ಟ್ ತಗೊಂಡಿದೀವಿ. ಈ ತಾಲೂಕು ಪ್ರವಾಸ ಮಾಡ್ತಿದೀವಿ. ಬಹಳ ಅದ್ಭುತ ರೆಸ್ಪಾನ್ಸ್ ಇದೆ. ಅಣ್ಣನ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿ ನಾವು ಅದ್ಭುತ ರಿಸಲ್ಟ್ ಕೊಡ್ತೀವಿ. ಸುಮ್ಮನೆ ಮಾತಾಡಲ್ಲ. ಒಂದು ಗದಗಗಳ ಅಧ್ಯಕ್ಷರಿಗೆ ಮತ್ತು ಸಹೋದರಿಗೆ ವಂದನಿಸುತ್ತಾ ಈ ಸಭೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ಬಡಾ ಕಮಿಟಿ ಮಾಡಲಿಕ್ಕೆ ನಮಗೆ ವೀಕ್ಷಕರನ್ನ ನೇಮಕ ಮಾಡಿದ್ರು. ನಮ್ಮ ರಾಜ್ಯ ವೆಂಕಟಪ್ಪ ನಾಯಕಣ್ಣವರು ಮತ್ತು ನಾಡಗೌಡರು ಮತ್ತು ಬಂಡೆಪ್ಪನವರು ಮತ್ತು ನಾವೆಲ್ಲರೂ ಸೇರ್ಕೊಂಡು 6 ಡಿಸ್ಟಿಕ್ಟು ಪ್ರವಾಸ ಮಾಡಿದ್ವಿ. ಬಟ್ ಉಪಚುನಾವಣೆ ಬಂದಿರೋದ್ರಿಂದ ನಾವು ಅಡಾಪ್ ಕಮಿಟಿಯನ್ನ 6 ಡಿಸ್ಟಿಕ್ ಅಲ್ಲಿ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಮಾಡಕ್ಕಾಗಿಲ್ಲ. ನಾವೆಲ್ಲರೂ ಪ್ರವಾಸ ಮಾಡಿದ್ದು ಸಿಗಿ ಫಸ್ಟ್ ಗೆ ಎಲ್ಲರೂ ಪ್ರವಾಸ ಮಾಡಕ್ ಹೇಳಿದ್ರು, ವೀಕ್ಷಕರೆಲ್ಲರೂ ಪ್ರವಾಸ ಮಾಡಕ್ ಹೇಳಿದ್ರು. ಅದ್ರ ಜೊತೆಗೆ ನಾವೆಲ್ಲರೂ ತಾಯಣ್ಣ ಇರ್ಬೋದು, ರಾಜ ವೆಂಕಟಪ್ಪ ನಾಯ್ಕರು, ಬಂಡೆಪ್ಪ ಎಲ್ಲರೂ ಪ್ರವಾಸ ಮಾಡಿದ್ದು. ಬಟ್ ಏನಾಗಿದೆ ಅಂದ್ರೆ ಅಡಾಪ್ ಕಮಿಟಿ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಡಿಸ್ಟಿಕ್ ಶ್ರಮ ಪಡೆ ಕೇಳ್ತಾರೆ, ಕೆಲವೊಂದು ಡಿಸ್ಟಿಕ್ ಪೆಂಡಿಂಗ್ ಇದೆ. ಈಗ ನೆಕ್ಸ್ಟ್ ಮೊನ್ನೆ ಉಪಚುನಾವಣೆ ಘೋಷಣೆ ಆಗಿರೋದ್ರಿಂದ ಮಾಡಕ್ಕಾಗಿಲ್ಲ. ಮತ್ತೆ ಇನ್ನೊಂದ್ಸತಿ ನಮ್ಮನ್ನ ರಾಜ ವೆಂಕಟಪ್ಪ ನಾಯಕವ್ರನ್ನ ನನ್ನ ಬಳ್ಳಾರಿ ಮತ್ತು ವಿಜಯನಗರ ಪ್ರವಾಸ ಹಾಕಿದ್ರು, ಅದನ್ನು ಮಾಡಕ್ಕಾಗಿಲ್ಲ. ಅದ್ರ ಜೊತೆಯಲ್ಲಿ ಈಗ ನೆಕ್ಸ್ಟ್ ಮುಂದಿನ ವಾರ ಬಳ್ಳಾರಿ ಮತ್ತು ವಿಜಯನಗರ ಕ್ಷೇತ್ರದಲ್ಲಿ ಅಡಾಪ್ ಕಮಿಟಿ 100% ಎಲ್ಲ ಫೈನಲ್ ಮಾಡಿ ಬೊಮ್ಮಣ್ಣವರು ಮತ್ತು ತಾಯಣ್ಣವರು ಮುನ್ನಾಮಿ ಎಲ್ಲ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ. ಆಮೇಲೆ ಈಗಾಗಲೇ ಬೊಮ್ಮಣ್ಣಿ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ಯಾರೋ ಸ್ವಲ್ಪ ಏನೋ
ತಂತ್ರಗಾರಿಕೆ ನಾಯಕ ಸ್ವಲ್ಪ ಸೆಕೆಂಡ್ ಹೈಯೆಸ್ಟ್ ವೋಟ್ ತಗೊಂಡೆ ಬಳ್ಳಾರಿಯಲ್ಲಿ ಏನಾಗಿದೆ ಬಟ್ ಸೋತಗಿನಿಂದನೂ ಈಗಾಗಲೇ ಬೊಮ್ಮಣ್ಣ ಗಮನಕ್ಕಿದೆ ಮತ್ತು ತಿಪ್ಪೇಸ್ವಾಮಿ ಸರ್ ಗಮನಕ್ಕಿದೆ ಅಣ್ಣ ಅಣ್ಣರ ಗಮನಕ್ಕೆ ಇರ್ಬೋದು ನಾವು ಸೋತಗಿನಿಂದ ಸ್ವಂತ ದುಡಿಮೆ ದುಡ್ಡು ಖರ್ಚು ಮಾಡ್ಕೊಂಡು ಕೆಲಸ ಮಾಡ್ತಿದ್ವಿ ಸಾವಿರಾರು ಗಿಡಗಳನ್ನ ಕೊಟ್ಟಿದೀವಿ ಆಮೇಲೆ ಅಪ್ಪಾಜಿ ದೇವೇಗೌಡ ಬಳ್ಳಾರಿ ಸಾವಿರಾರು ಗಿಡಗಳನ್ನ ನೆಡೆಸಬೇಕಂತ ಈ ಸಾಂಕೇತಿಕ ಮನೆ 100 ಗಿಡ ಹಾಕಿದೀವಿ ಅದು ಕಂಟಿನ್ಯೂ ಮಾಡ್ತಿದೀವಿ ಆಮೇಲೆ ನಿರಂತರ ಮನೆ ಸ್ಟ್ರೈಕ್ ಮಾಡಕ್ಕೆ ಹೇಳಿದ್ರು ಆಮೇಲೆ अद्भुत सुवर्ण अवकाश नम जे डी एस पक्ष के ना एंगेज केंद्र राज्य सरकार संपूर्ण फेल आगे कोरोना जन निभा संपूर्ण फेल आगे ना कुमारण्णा क्यूमाते दयमी पार्टी जनता दल पार्टी अप्पाजी देवेगौड़ आशे राम मनोहर लोहिया जयप्रकाश नारायण बाबा साहेब अंबेडकर बुद्ध बसव तत्व पार्टी नम एक्सकु राजण बेड ना बीजेपी मुड़ू हड़ग आगे अदर ना कांग्रेस अस्टे सदराम नोड़े जन यद्यूरप नोड़े राज्य के गए हल निजवा हल्के कुमार हेतु रैतर ही बुद्धि बंद है